हलो फ्रेंड्स एल्लरिगू नमस्कार नानिवत्तु डिसैन सिंपल डिसैन तोर्स्तीनि अंत हेळिदे अदक्कोस्कर इष्टे क्यानवास तेगेदुकोंडिदीनि इदेल्ल रेडी माड्बिट्टिदीनि ब्लौस अन्नु नोड्ता इरबहुदु नानु पैपिंग अन्नु ಫುಲ್ ಕೊಟ್ಬಿಟ್ಟಿದ್ದೀನಿ ಬ್ಲೌಸ್ ಈ ತರ ಬಂದಿತ್ತು ನಾನು ಇದನ್ನ ಪೈಪಿಂಗ್ ಯಾವ ತರ ಕೊಡೋದು ಅಂತ ನಾನು ತೋರಿಸಿದ್ದೀನಿ ಥ್ರೆಡ್ ಹಾಕ್ಬಿಟ್ಟು ಪೈಪಿಂಗ್ ಮಾಡೋದನ್ನ ತುಂಬಾ ಈಜಿಯಾಗಿ ಸ್ಟಿಚಿಂಗ್ ಮಾಡಬಹುದು ಫ್ರೆಂಡ್ಸ್ ಯಾರೋ ಕೇಳಿದ್ರು ಓಕೆ ಹೇಳಿದ್ರು ತುಂಬಾನೇ ಕಷ್ಟ ಅಂತ ಖಂಡಿತವಾಗ್ಲೂ ಇಲ್ಲ ನಾನು ನಿಧಾನಕ್ಕೆ ತೋರಿಸೋಕೋಸ್ಕರ ಒಂಚೂರು ನ ಸ್ಟಿಚ್ ನಿಧಾನಕ್ಕೆ ಸ್ಟಿಚ್ ಮಾಡಿರೋದ್ರಿಂದ ಅವರು ಹಂಗಂತ ತಿಳ್ಕೊಂಡಿದ್ದಾರೆ ನೀವು ನಾರ್ಮಲ್ ಏನು ಕ್ಯಾನ್ವಾಸ್ ಅನ್ನು ಯೂಸ್ ಮಾಡಿದ್ರೆ ಪೈಪಿಂಗ್ ಬರುತ್ತಾ ಸೇಮ್ ಪೈಪಿಂಗ್ ಬರುತ್ತೆ ಈ ತರ ಕೊಟ್ಟಾಗ ಥ್ರೆಡ್ ಹಾಕ್ಬಿಟ್ಟು ಪೈಪಿಂಗ್ ಕೊಟ್ಟಾಗ ನಾನು ಇಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಲ್ವಾ ಫ್ರೆಂಡ್ಸ್ ನೀವು ಓಕೆ ಏನು ಎರಡೂ ಇಟ್ ಒಂದೇ ಕಡೆ ಇಟ್ಕೊಂಡ್ರು ಓಕೆ ನೋಡಿ ಇಲ್ಲಿ ಇಷ್ಟನ್ನ ತೆಗೆದುಕೊಳ್ಳಿ ನಮ್ದು ಏನು ಇರ್ತದೆ ಈ ಪಾರ್ಟ್ಸ್ ಎರಡು ಪಾರ್ಟ್ಸ್ ಕಡೆ ಒಂದೇ ಸಮ ಇರೋದ್ರಿಂದ ಇದೆಲ್ಲ ಫುಲ್ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ಈ ಡಿಸೈನ್ ಅನ್ನು ಮಾಡೋದು ಫ್ರೆಂಡ್ಸ್ ನೋಡಿ ಈ ತರ ನೀಟಾಗಿ ಇಟ್ಕೊಳ್ಳಿ ಈ ತರ ಆದ್ಮೇಲೆ ನಮಗೆ ಎಷ್ಟು ಈ ತರದ್ದು ನಾವು ಈಗ ಮಾಡ್ತಾ ಇದೀವೋ ತೋಳಿಗೆ ಡಿಸೈನ್ ಮಾಡಿದ್ವಿ ಸೇಮ್ ಡಿಸೈನ್ ಅನ್ನು ಇಲ್ಲಿ ಮಾಡ್ತಾ ಇದೀನಿ ನಾನು ಇಲ್ಲಿ ಇಲ್ಲಿಗೊಂದು ಫ್ಲೋ ಇಲ್ಲಿಗೊಂದು ಬರುತ್ತೆ ಇಲ್ಲಿಗೆ ಬರುತ್ತೆ ಮಿಕ್ಕಿದ್ದೆಲ್ಲ ಇಲ್ಲಿ ಮೂರು ಇರುತ್ತೆ ನಾನು ಇಲ್ಲ ಎರಡು ಕೊಡಬಹುದು ಒಟ್ಟು ಮೂರು ಓಲಗಳನ್ನು ಕೊಡಬಹುದು ನಾನು ಇಲ್ಲಿಗನ ಅಷ್ಟೇ ತಗೆದುಕೊಂತೀನಿ ಯಾಕಂದ್ರೆ ಇಲ್ಲಿ ಒಂದು ಕ್ರಾಸ್ ಆಗಿ ಮಾಡಬೇಕಾಗಿರೋದ್ರಿಂದ ಇಲ್ಲೊಂದು ಕ್ರಾಸ್ ಆಗಿರಬೇಕಾಗಿರೋದ್ರಿಂದ ಇಲ್ಲಿ ತಗೋತೀನಿ 10 ಇಂಚಿಗೆ ಮಾರ್ಕ್ ಅನ್ನು ಮಾಡ್ತಾ ಇದೀನಿ 10 ಇಂಚಲ್ಲಿ ನಾವು 1 ಇಂಚ್ ಅನ್ನ ಗ್ಯಾಪ್ ಬಿಟ್ಬಿಡಬೇಕು ಫ್ರೆಂಡ್ಸ್ ಈ ಕಡೆ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ನಾನು ಇಲ್ಲಿ ಒಂದು ಮಾರ್ಕ್ ಅನ್ನು ಹಾಕಂತೀನಿ ತುಂಬಾನೇ ಈಜಿ ಯಾಕಂದ್ರೆ ನಾವು ಇಲ್ಲಿ ಇಷ್ಟು ನಾವು ಸ್ಟಿಚಿಂಗ್ ಎಲ್ಲ ಮಾಡೋದ್ರಿಂದ ಇಷ್ಟು ಬಿಟ್ಬಿಡಿ ಇಷ್ಟು ಬಿಟ್ಬಿಟ್ಟು 3 ಇಂಚ್ ತೆಗೆದುಕೊಳ್ಳಿ ಅಷ್ಟೇನೇ ಕರೆಕ್ಟ್ ಆಗಿ 3 ಇಂಚ್ ಇರಲಿ ಇಲ್ಲಿಂದ 1 ಇಂಚ್ ಮೇಲ್ಗಡೆ ಬಿಟ್ಬಿಡಿ ಅಲ್ಲಿಂದ 3 ಇಂಚ್ ಕರೆಕ್ಟ್ ಆಗಿ ಹಾಕಿ 3 ಇಂಚ್ ಆಮೇಲೆ 1 ಇಂಚ್ ಅನ್ನ ಕರೆಕ್ಟ್ ಆಗಿ ಬಿಟ್ಬಿಡಿ ಗ್ಯಾಪ್ ಆಮೇಲೆ 3 ಇಂಚ್ ಸರಿ ಈಗ ಇಷ್ಟ ಆದ್ಮೇಲೆ ನಾವು ಇಲ್ಲಿಗೆ ಕ್ಯಾನ್ವಾಸ್ ಬರುತ್ತೆ ಇಲ್ಲಿಗೆ ಏನು ಮಿಕ್ಕಿರುತ್ತೋ ಅದನ್ನ ಈ ಪೋರ್ಷನ್ ಗೆ ಸೇಮ್ ಮಾಡ್ತೀವಿ ಒಂದು ಕಟ್ ಮಾಡ್ಕೊಳ್ಳೋಣ ಏನ್ ಈ 3 ಇಂಚ್ ಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ 1.5 ಇಂಚ್ ಗೆ ಒಂದು ಎರಡು ಎರಡಕ್ಕೂ 3 ಇಂಚ್ ಇರೋದಕ್ಕೆ 1.5 ಗೆ ಮಾರ್ಕ್ ಅನ್ನ ಮಾಡ್ಕೊಂಡ್ಬಿಡಿ ನಾವು ಇಲ್ಲಿಗೆ ಮತ್ತೆ ಮೇಲಕ್ಕೆ ಏನ್ ಇದು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದ್ದೀನೋ ನಾನು ಕರೆಕ್ಟ್ ಆಗಿ ಬರ್ಲಿ ಅನ್ಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಗೆರೆಯನ್ನ ಹಾಕಂತೀನಿ ಫ್ರೆಂಡ್ಸ್ ನಿಮಗೆಲ್ಲ ಈಸಿ ಆಗ್ಲಿ ಅನ್ಬಿಟ್ಟು ಮತ್ತೆ ಈ ಏನು ಒಂದೊಂದು ಇಂಚ್ ಮಾರ್ಕ್ ಹಾಕಿದ್ದೀನ 3 ಇಂಚ್ಗೆ ಅದ್ರ ಇಂಚಿಂದ ಹಾಫ್ ಇಂಚ್ ಮೇಲಕ್ಕೆ ನಾವು ಮಾರ್ಕ್ ಅನ್ನ ಹಾಕ್ಬೇಕಾಗತ್ತೆ ಹಾಫ್ ಹಾಫ್ ಇಂಚ್ ಒಟ್ಟು 1 ಇಂಚ್ ಬರ್ಲಿ ಫ್ರೆಂಡ್ ಜಾಸ್ತಿ ಬೇಡ ಇವೆರಡರ ಅಳತೆ 1 ಇಂಚ್ ಬರೋಷ್ಟು ಗ್ಯಾಪ್ ಅನ್ನ ನೋಡ್ಕೊಳ್ಳಿ ಯಾಕಂದ್ರೆ ಜಾಸ್ತಿ ಅಗಲ ಬೇಡ ಈ ಕಡಿಕ್ ಹಾಫ್ ಇಂಚ್ ಒಂದು ಕಡಿಕ್ ಮಾಡಿ ನೀವು ಕಟ್ ಮಾಡಿದ್ರೆ ಎರಡು ಕಡಿಕೋ ಬರುತ್ತೆ ನಮಗೆ ನಾನು ಒಂದೇ ಕಡಿಕೆ ಇಲ್ಲಿಂದ ಕರೆಕ್ಟ್ ಆಗಿ ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ತರ ಇದನ್ನ ನಾನೊಂದು ಇದನ್ ಮಾಡ್ತೀನಿ ಮಾರ್ಕ್ ಅನ್ನ ಮಾಡ್ತೀನಿ ತೋರಿಸ್ತೀನಿ ನೋಡಿ ತುಂಬಾನೇ ಈಸಿ ಇರುತ್ತೆ ಇದು ಕೂಡ ನಾವು ಇದ್ರೊಳಗೆ ಆ ಕಡೆ ಸೈಡ್ ಈ ಕಡೆ ಸೈಡ್ ಎರಡೂ ಬರೋದ್ರಿಂದ ಕರೆಕ್ಟ್ ಆಗಿ ಈ ತರ ಏನ್ ಮಾರ್ಕ್ ಮಾಡಿದೀನೋ ಅದಕ್ಕೆ ಇದನ್ ಮಾಡ್ಕೊಂಬಿಡಿ ನೀವು ಒಂದನ್ನ ಮಾಡ್ಕೊಂಡ್ರೆ ಸಾಕು ಅದನ್ನ ಇಟ್ಕೊಂಡು ನೀವು ನೋಡಿ ಈ ತರ ಓಪನ್ ಅನ್ನ ಕೊಡಿ ಮತ್ತೆ ನಮಗೆ ಏನು ಇದನ್ ಮಾಡೋದಕ್ಕೆ ಮತ್ತೆ ಇಷ್ಟನ್ನ ನಾವು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಯಾಕಂದ್ರೆ ಇದನ್ನ ಅಟ್ಯಾಚ್ ಮಾಡೋಕ್ಕೋಸ್ಕರ ಅಷ್ಟನ್ನ ಕಟ್ ಮಾಡ್ಕೊಬೇಕು ಮತ್ತೆ ಇಲ್ಲಿ 3 ಇಂಚ್ ಮಾಡ್ಕೊಂಡಿರ್ತೀವಿ ನೋಡಿ ಇಲ್ಲೈತೆ 3 ಇಂಚ್ಗೆ ಮತ್ತೆ 1 ಇಂಚ್ ಗ್ಯಾಪ್ ಇಲ್ಲಿ ಕೊಟ್ಟಿದ್ದೀವಿ ಮತ್ತೆ ಇಲ್ಲಿ ಬಂದು ಸೆಂಟರ್ ಅಲ್ಲಿ 3 ಇಂಚ್ ಇಲ್ಲಿ ಕೊಟ್ಟಿದ್ದೀವಿ ಇಲ್ಲೈತೆ ಫ್ರೆಂಡ್ಸ್ 3 ಇಂಚ್ ಗ್ಯಾಪ್ ಇಲ್ಲೈತೆ ಮತ್ತೆ ಇಲ್ಲಿಗೆ ನಮಗೆ ಕರೆಕ್ಟ್ ಆಗಬೇಕು ಇಲ್ಲಿಂದ ನೀವು ಕರೆಕ್ಟ್ ಆಗಿ ಇಲ್ಲಿಂದ 1/2 ಇಂಚ್ ತೆಗೆದುಕೊಂಡಿರ್ತೀವಲ್ವಾ ಇಲ್ಲಿಂದ ಈ ತರ ಒಂದು ಗ್ಯಾಪ್ ಅನ್ನು ಕೊಡಿ ನೋಡಿ ಫ್ರೆಂಡ್ಸ್ ಫಸ್ಟ್ ನಾವು ಮೇಲ್ಗಡೆಯಿಂದ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಅಲ್ಲಿಂದ 3 ಇಂಚ್ ಒಂದು ಗ್ಯಾಪ್ ಅನ್ನು ಹಾಕೊಂಡ್ವಿ 3 ಇಂಚ್ ಅಲ್ಲಿ 1.5 ಮಾರ್ಕ್ ಮಾಡಿ ಇದು ಕರೆಕ್ಟ್ ಆಗಿ ನಾವು ಕಟ್ ಮಾಡಬೇಕಾಗಿರೋದು ಮತ್ತೆ 1 ಇಂಚ್ ಗ್ಯಾಪ್ ಅನ್ನ ಕೊಟ್ವಿ ಅಲ್ಲಿಂದ 3 ಇಂಚ್ 1.5 ಇಂಚ್ಗೆ 3 ಇಂಚ್ಗೆ ಏನು ಇಷ್ಟು ಮಾಡ್ಕೊಂಡಿದ್ವಿ ಅದನ್ನ ನಾನು ಕನ್ಫ್ಯೂಸ್ ಮಾಡ್ಕೊಂಡು ಇದಕ್ಕೆ ಮಾರ್ಕ್ ಹಾಕ್ಬಿಟ್ಟೆ ಫ್ರೆಂಡ್ಸ್ ಇದು ನೋಡಿ ಇದಕ್ಕೆ ಮಾರ್ಕ್ ಹಾಕಿ ಕರೆಕ್ಟ್ ಆಗಿ ಇಲ್ಲಿ 1 ಇಂಚ್ಗಳ ಗ್ಯಾಪ್ ಇರಲಿ ಇದು ಏನ್ ಮಾಡ್ತೀವಿ ಇದು ಆರ್ಚ್ ಏನ್ ಈ ತರ ಕೊಡ್ತೀವಿ ಇದು 1.5 ಇಂಚ್ ಗ್ಯಾಪ್ ಕೊಡ್ತೀವಲ್ಲ ಈ ತರ ಒಂದು ರೌಂಡ್ ಅನ್ನ ಮಾಡ್ಕೊಂಬಿಡಿ ಈಗ ಇದನ್ನ ನಾವು ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಇರಲಿ ಫ್ರೆಂಡ್ಸ್ ಕರೆಕ್ಟ್ ಆಗಿ ಇಲ್ಲ ಅಂದ್ರೆ ನಿಮ್ದು ಅಷ್ಟು ನೀಟಾಗಿ ಫಿನಿಶಿಂಗ್ ಬರಲ್ಲ ಈಗ ಇದನ್ನ ಕಟ್ ಮಾಡ್ಬಿಡ್ತೀನಿ ನಾನು ಜಾಸ್ತಿ ಅಗಲ ಕೊಡಬೇಡಿ ಯಾಕಂದ್ರೆ ನಾವು ಇದನ್ನ ಓಪನ್ ಮಾಡೋದ್ರಿಂದ ಇದನ್ನ ಜಾಸ್ತಿ ಅಗಲ ಬೇಡ
ನಾನು ಇಲ್ಲಿ ಒಂದು ಇಂಚ್ಗಳ ಅಷ್ಟೇ ತೆಗೆದುಕೊಂಡಿದ್ದೀನಿ ಇಷ್ಟನ ಗ್ಯಾಪನ್ನ ಮಾತ್ರನೇ ಕೊಡ್ತೀನಿ ಫ್ರೆಂಡ್ಸ್ ಜಾಸ್ತಿ ಕೊಡಲ್ಲ ಈಗ ಎರಡನ್ನೂ ಕೂಡ ನಾನು ಇಲ್ಲಿ ನೀಟ್ ಆಗಿ ಕಟ್ ಮಾಡಿ ತೆಗೆದು ಬಿಡ್ತೀನಿ ಮತ್ತೆ ಇದನ್ನ ಇದಕ್ಕೆ ಬಟ್ಟೆಯನ್ನ ಅಟ್ಯಾಚ್ ಮಾಡಬೇಕು ನಾನು ನೋಡಿ ಕರೆಕ್ಟ್ ಆಗಿ ಒಂದು ಅರ್ಧ ಇಂಚ್ ಅಷ್ಟು ಗ್ಯಾಪನ್ನ ಬಿಟ್ಕೊಂಡು ಕಟ್ ಮಾಡ್ಕೊಂಡ್ಬಿಡಿ ಇವನ್ನ ನಾವು ಎಕ್ಸ್ಟ್ರಾ ಸೆಪರೇಟ್ ಆಗಿ ಕೂರಿಸಬೇಕು ಫ್ರೆಂಡ್ಸ್ ಇವನ್ನ ಸೆಪರೇಟ್ ತರನೇ ಕೂರಿಸಬೇಕು ಒಂದೇ ಸಮ ಅದಕ್ಕೆ ಕಟ್ ಮಾಡ್ಕೊಳ್ಳಿ ಅಂತಿದ್ದು ಯಾವುದೇ ಕಾರಣಕ್ಕೂ ಹೆಚ್ಚು ಕಮ್ಮಿ ಆಗದಂಗೆ ನೋಡ್ಕೊಳ್ಳಿ ನೀವು ನೋಡಿ ಈ ತರ ಈಗ ನಾಲ್ಕು ಪೀಸ್ ಅದು ಈ ಕಡಿಕೆ ಈಗ ಇದನ್ನ ನಾವು ಬಟ್ಟೆಗಳಿಗೆ ಚಿಕ್ಕ ಚಿಕ್ಕ ಬಟ್ಟೆಗಳಿಗೆ ಅಟ್ಯಾಚ್ ಮಾಡ್ಕೊಂಡು ನೋಡಿ ಇಷ್ಟೇ ಗ್ಯಾಪ್ ಅನ್ನು ಕೊಡಬೇಕು ನಾವು ನೋಡಿ ಇಲ್ಲಿಂದ 1/2 ಇಂಚ್ ಇಲ್ಲಿಂದ 1/2 ಇಂಚ್ ಬರೋ ತರ ನೋಡ್ಕೊಂಡು ನಾವು ಈ ತರ ನೋಡ್ಕೊಂಡು ಸ್ವಲ್ಪ ಇದನ್ನ ಒಳಕ್ಕಿಂತ ತಗೆದುಕೊಂಡು ಸ್ವಲ್ಪ ಒಳಕ್ಕೆ ತಗೆದುಕೊಳ್ಳಬೇಕಾಗುತ್ತೆ ಒಂದ ಕಡೆ ಮಾತ್ರ ನೋಡಿ ಇಷ್ಟು ಗ್ಯಾಪ್ ಬರೋ ತರ ಜಾಸ್ತಿ ಅಗಲ ಬೇಡ ಕೊಡು ಇಟ್ಕೊಂತೀನಿ ಅಂತ ಹೇಳಿದ್ರು ಆದ್ರೆ ನೋಡಿ ಇಲ್ಲಿಂದ ಮತ್ತೆ 1 ಇಂಚ್ ಗಳ ಗ್ಯಾಪ್ ಅಲ್ಲಿ ಇಲ್ಲಿ ಕೊಡ್ತಾ ಇದೀನಿ ಇಲ್ಲೊಂದ ಆಯ್ತು ಇಲ್ಲೊಂದ ಆಯ್ತು 1 ಇಂಚ್ ಗೆ ಗ್ಯಾಪ್ ಕೊಟ್ಟು ಕೊಡಿ ಈ ತರ ಇಲ್ಲಿ ಕ್ಯಾನ್ವಾಸ್ ಒಳಕ್ಕೆ ಇನ್ ಮಾಡ್ರಿ ಒಳಕ್ಕೆ ಇದನ್ನ ಸ್ವಲ್ಪ ಕಟ್ ಮಾಡ್ಬಿಟ್ಟು ನಾವು ಬಟ್ಟೆನ ಅಟ್ಯಾಚ್ ಮಾಡ್ತಾ ಇದೀವಿ ಮತ್ತೆ ಇಲ್ಲಿಗೆ ಏನು ಮಾಡಬೇಕು ಇಲ್ಲಿಗೂ ಒಂದು ಈ ತರ ಕರೆಕ್ಟ್ ಆಗಿ ಈ ಮೂಲೆ ನೋಡ್ಕೊಂಡು ನಾವು ಈ ಮೂಲೆಯನ್ನ ನೋಡ್ಕೊಂಡು ಈ ತರ ಕೊಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕೊಡ್ತೀನಿ ನಾನು ಮತ್ತೆ ಇಲ್ಲಿಗೂ ಸಹ ಕೊಡ್ತೀನಿ ಈ ತರ ಫುಲ್ ಎಲ್ಲ ಇದೇ ತರ ಸೇಮ್ ಅಳತೆಗೆ ಇನ್ನ ಎರಡು ಪೀಸ್ ಅನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಗೆ ಏನು ಕೊಡಲ್ಲ ನಾನು ಯಾಕಂದ್ರೆ ಈ ಫ್ಲವರ್ ಬಂದಿರೋದ್ರಿಂದ ಕೊಡಲ್ಲ ಇಲ್ಲಿಗೆ ಫುಲ್ ಇವಕ್ಕೆಲ್ಲ ನಾನು ಇವನ್ನೆಲ್ಲ ಒಂದು ಚಿಕ್ಕ ಚಿಕ್ಕ ಕಾಟನ್ ಬಟ್ಟೆಗಳಿಗೆ ಪ್ರೆಸ್ಸಿಂಗ್ ಅನ್ನ ಮಾಡ್ಕೊಂಡ್ಬಿಡ್ತೀನಿ ನಾನು ಒಟ್ಟು ಈ ತರದು 6 ಪೀಸ್ ಬೇಕು 6 ಪೀಸ್ ಕಟ್ ಮಾಡ್ಕೊಂತೀನಿ ನಾನು ನೋಡಿ ಫ್ರೆಂಡ್ಸ್ ಓಪನ್ ಬಂದು ಇಷ್ಟೇ ಇರ್ತದೆ ನೀವು ಜಾಸ್ತಿ ಗಾಬರಿ ಆಗೋ ಅವಶ್ಯಕತೆ ಏನಿಲ್ಲ ನಾನು ತೋರಿಸ್ತೀನಿ ಅಷ್ಟಾಗ್ಲ ಕಟ್ ಮಾಡಿದ್ರು ನೋಡಿ ಇಷ್ಟೇ ಓಪನ್ ಇರುತ್ತೆ ಅವ್ರಿಗೆ ಬೇಕು ನೋಡಿ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಓಪನ್ ನೋಡಿ ಇಂಗ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ಇಷ್ಟಿಷ್ಟು ಓಪನ್ ಇಷ್ಟು ಎಡ್ಜಿ ಕೊಡ್ತಾ ಇದೀನಿ ತುಂಬಾನೇ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ನೀವೆಲ್ಲ ಪ್ರೆಸ್ಸಿಂಗ್ ಮಾಡ್ಕೊಂಡ ಬಂದ ಮೇಲೆ ಈ ತರ ಆಗುತ್ತೆ ಅಲ್ಲ
ಫ್ರೆಂಡ್ಸ್ ಇಷ್ಟ ಆದಮೇಲೆ ಇವನ್ನೆಲ್ಲ ಓಪನ್ ಮಾಡ್ಬಿಡ್ ಅಂದ್ರೆ ಇಲ್ಲಿ ಏನಿದೆಯೋ ಇವೆಲ್ಲ ನೀಟಾಗಿ ಕಚ್ಚನ್ನು ಹಾಕೊಂಡೆ ನೀಟಾಗಿ ಇವನ್ನ ಒಳಗಡೆಗೆ ನೀಟಾಗಿ ಹಿಂಗೆ ಪುಷ್ ಮಾಡಿಬಿಡಿ ಈ ಥರ ನೀಟಾಗಿ ಎಲ್ಲ ನಾನು ಪುಷ್ ಮಾಡ್ತಾ ಬನ್ನಿ ಬೇಕು ಅಂದ್ರೆ ನೀವು ಇದಕ್ಕೆ ನೆಟ್ ಅನ್ನು ಸಹ ಕೊಟ್ಕೊಬಹುದು ನಾನು ಇಲ್ಲಿ ಯಾವುದೇ ಪೈಪಿಂಗ್ ಆ ತರ ಏನೋ ಕೊಡ್ತಾ ಇಲ್ಲ ಫ್ರೆಂಡ್ಸ್ ಇಷ್ಟೇ ಇರುತ್ತೆ ಅವರು ಇಷ್ಟೇ ಹೇಳಿದ್ರಿಂದ ಇಷ್ಟನೇ ಕೊಡ್ತಾ ಇದೀನಿ ನೋಡ್ತಾ ಇರಬಹುದು ಈ ತರ ಫುಲ್ ಓಪನ್ ಮಾಡಿಬಿಟ್ಟು ನೀಟಾಗಿ ಐರನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕೂರುತ್ತೆ ಫುಲ್ ಓಪನ್ ಮಾಡಿ ನೀವು ಈ ರೋಲು ಬೇಕಾದ್ರೆ ಇನ್ನ ಒಂದು ಚೂರು ಚಿಕ್ಕದು ಬೇಕಾದ್ರೂ ಇಟ್ಕೊಬಹುದು 1/2 ಇಂಚಿದ್ ಬೇಕಾದ್ರೂ ಇಟ್ಕೊಬಹುದು ಇವರು ಇಷ್ಟೇ ಕೇಳಿದ್ರಿಂದ ಇಷ್ಟು ಬೇಕು ಅಂತ ಕೇಳಿದ್ರಿಂದ ಇಷ್ಟನ ಇಟ್ಟಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಏನು ನಾವು ಇದನ್ನ ಮಾಡಿರ್ತೀವಿ ಪೈಪಿಂಗ್ ಅನ್ನು ಮಾಡಿರ್ತೀವಿ ಇಲ್ಲಿ ಅದನ್ನ ನೀಟಾಗಿ ಈ ತರ ಓಪನ್ ಮಾಡಿ ಎಲ್ಲಾನು ಓಪನ್ ಮಾಡ್ಬಿಡ್ತೀನಿ ಈಗ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ಓಪನ್ ಮಾಡಿದ್ಮೇಲೆ ಈ ತರ ನೀಟಾಗಿ ಆಗುತ್ತೆ ಎಲ್ಲೂ ಏನು ಇದು ಹೆವಿ ಅಂತ ಕಾಣಿಸಲ್ಲ ಈಗ ಏನು ಮಾಡಬೇಕು ಅಂದ್ರೆ ನೋಡಿ ಇಲ್ಲಿಂದ ಏಕ ಒಂದು ಸ್ಟಿಚ್ ಹಾಕೊಂಡು ಬಿಡಿ ನಮ್ದು ಏನು ಇದಿರುತ್ತೋ ಇದು ಕರೆಕ್ಟಾಗಿ ಕೂತ್ಕೊಂಡ್ಲಿ ಅಂತ ಅಷ್ಟೇನೆ ನೆಕ್ಸ್ಟ್ ಇದೆಲ್ಲ ಆದಮೇಲೆ ಇದನ್ನ ಇದರ ಮೇಲೆ ಏಕ ಇಲ್ಲಿಗೆ ಫುಲ್ಲು ಒಂದು ಸ್ಟಿಚ್ ಹಾಕ್ಬಿಡೋಣ ಇದು ಫುಲ್ಲು ಸ್ಟಿಚ್ ಹಾಕಿ ಆಮೇಲೆ ನೆಕ್ಸ್ಟ್ ಇದನ್ನು ನೀವು ಎಮ್ಮಿಂಗನ್ನು ಮಾಡ್ಕೊಬೇಕಾಗತ್ತೆ ಇದು ಎಮ್ಮಿಂಗ್ ಮಾಡ್ಕೊಬೇಕಾಗತ್ತೆ ಈಗ ಫುಲ್ಲು ನಾನು ಸ್ಟಿಚ್ ಹಾಕೋ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಆದಮೇಲೆ ನೋಡಿ ಈ ಥರ ನೀಟಾಗಿ ಕಾಣಿಸ್ತಾ ಇರ್ತೈತೆ ನಾನು ಒಳಗಿಂದಲೂ ಕೂಡ ಸ್ಟಿಚ್ಗಳನ್ನ ಹಾಕ್ಬಿಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಸ್ಟಿಚ್ ಹಾಕಿದ್ದೀನಿ ಅಂತ ನೋಡಿ ಈ ಥರ ಸ್ಟಿಚ್ಗಳನ್ನ ಹಾಕ್ಬಿಡಿ ಪೈಪಿಂಗ್ ಕೊಡ್ಬೋದು ಏನು ಅವಶ್ಯಕತೆ ಇಲ್ಲ ಪೈಪಿಂಗ್ ಕೊಟ್ಟರೆ ಓವರ್ ಅನ್ಸ್ಬಿಡುತ್ತೆ ಅವ್ರು ಕೇಳಿದ್ರಿಂದ ಇದೇ ಥರ ಬೇಕು ಅಂತ ಅವರು ತೋರಿಸಿ ಹೋಗಿದ್ದಿದ್ದು ಇಲ್ಲಿಗೂ ಸಹ ಒಂದು ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಆದರೆ ಇಲ್ಲಿ ನಾನು ಕೊಟ್ಟಿರೋದೇ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಕೊಟ್ಟಿದ್ದೀನಿ ಇಲ್ಲಿಗೆ ಸೈಡಿಗೆ ಮಾತ್ರ ಕೊಟ್ಬಿಟ್ಟು ಇಲ್ಲಿ ಇಲ್ಲಿ ಕೊಡಲಿಲ್ಲ ಇಲ್ಲಿ ಫ್ಲವರ್ ಇತ್ತು ಇದನ್ನ ಸೆಂಟರ್ದಂಗೆ ಉಳಿಸ್ಕೊಂಡು ಇಷ್ಟು ಮಾತ್ರನೇ ಅವ್ರು ಹೇಳಿದ ತೋಳಿಗೆ ಮತ್ತು ಬೆನ್ನಿಗೆ ಹೇಳಿದ್ರಿಂದ ಕೊಟ್ಟಿರೋದಿದು ನೀವು ಬೇಕು ಅಂದರೆ ನೀವು ಇಲ್ಲೊಂದು ಇಲ್ಲೊಂದು ಇಲ್ಲಿ ಬೇಕಾದ್ರೆ ಇಟ್ಕೊಬೋದು ತೊಂದರೆ ಏನಿಲ್ಲ ಇನ್ನು ಚಿಕ್ಕದಾಗಿ ಸಣ್ಣದಾಗಿ ಬೇಕಾದರೂ ಮಾಡ್ಬೋದು ಅಂದರೆ ಒಂದು ಸ್ವಲ್ಪ ರಿಸ್ಕಿ ಅನಿಸ್ತೈತಿ ಸಣ್ಣಗೆ ಮಾಡೋದು ಏನಿಲ್ಲ ಆರಾಮಾಗಿ ವೇರ್ ಮಾಡಿದಾಗ ತುಂಬ ಕಾಣಿಸ್ತೈತಿ ಈಗೇನು ಗೊತ್ತಾಗಲ್ಲ ಫ್ರೆಂಡ್ಸ್ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತಿ ಇದು ನೋಡ್ತಾ ಇರ್ಬೋದು ಯಾವ ಥರ ಈ ಡಿಸೈನ್ ಮಾಡೋದು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ನಾನು ಯಾವ ಥರ ಇದನ್ನು ಸ್ಟಿಚಿಂಗ್ ಮಾಡೋದು ಅಂತ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಇದ್ರ ಫುಲ್ಲು ಸ್ಟಿಚಿಂಗ್ ವಿಡಿಯೋ ಇರುತ್ತೆ ದಯವಿಟ್ಟು ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್